ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಬೀದಿಬದಿ ವ್ಯಾಪಾರಿಗಳು, ಬಡವರು, ಅಲೆಮಾರಿಗಳು ಸರ್ಕಾರದ ಸೌಲಭ್ಯ ಬಳಸಿಕೊಳ್ಳಲಿ ಎಂದು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ಮೋಹನ್ ರಾಜ್ ತಿಳಿಸಿದ್ದಾರೆ. ನೆಮ್ಮದಿ ಬದುಕು ಕಂಡುಕೊಳ್ಳುವ ದಿಸೆಯಲ್ಲಿ ಕಡುಬಡವರು ಅಲೆಮಾರಿಗಳಾಗಿ ಅರೆ ಅಲೆಮಾರಿಗಳಾಗಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಬೀದಿಯಲ್ಲೇ ಮಲಗುವುದು, ಊಟ ತಿಂಡಿಗಳನ್ನು ಮಾಡುತ್ತಾ ಬದುಕುತ್ತಿರುವ ಕಡುಬಡವರ ಏಳಿಗೆಗೆ ಕರ್ನಾಟಕ ಸರ್ಕಾರ ಹಲವು ಯೋಜನೆಗಳನ್ನು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜ್ಯ ನಗರಾಭಿವೃದ್ದಿ ಕೋಶ, ಜಿಲ್ಲಾ ನಗರಾಭಿವೃದ್ದಿ ಕೋಶ, ತುಮಕೂರು ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಬೀದಿ ವ್ಯಾಪಾರಿಗಳ ಅಧಿನಿಯಮ 2014 ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಇನ್ನು 15 ದಿನದಲ್ಲಿ ಜಿಲ್ಲೆಯ ಅಲೆಮಾರಿ ಅರೆ ಅಲೆಮಾರಿಗಳಿಗೆ ಅಧಿಕೃತ ಗುರುತಿನ ಚೀಟಿ ವಿತರಿಸಿ ಅವರಿಗೆ ನಿವೇಶನ ಹಂಚಲಾಗುವುದು. ಬೀದಿ ಬದಿ ವ್ಯಾಪಾರಸ್ಥರು ಕಾನೂನಿನಡಿ ತಮ್ಮ ವ್ಯಾಪಾರ ವಹಿವಾಟು ನಡೆಸುವ ಮೂಲಕ ತಮ್ಮ ಹಕ್ಕನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಕಾರ್ಯಾಗಾರದಲ್ಲಿ ಡಿಡಿಎಚ್ಡಿ ರಾಮಚಂದ್ರಪ್ಪ ಮಾತನಾಡಿ, ಜಿಲ್ಲೆಯ ನಗರ ಪ್ರದೇಶಗಳಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಕಡಿಮೆ ಆದಾಯ ಹೊಂದಿರುವ ಜನರ ಸ್ಥಿತಿಗತಿ ಹಾಗೂ ಜೀವನೋಪಾಯ ಮಾರ್ಗಗಳ ಬಗ್ಗೆ ತಿಳಿಸಿದರು. ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ, ಜೀವನೋಪಾಯ ಹಾಗೂ ನಿಯಂತ್ರಣ ಅಧಿನಿಯಮ 2014 ಮತ್ತು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂರಕ್ಷಣಾ ಹಾಗೂ ಸರ್ಕಾರದಿಂದ ಮತ್ತಷ್ಟು ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕೆ ಬೀದಿ ವ್ಯಾಪಾರಿಗಳ ವಿಷಯನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿ ಅಂತಾರಾಷ್ಟ್ರೀಯ ಫಸ್ಟ್ ಟೈಮ್ 2004 ಅಂತಾರಾಷ್ಟ್ರೀಯ ಯುಎನ್ಒ ಸಂಖ್ಯೆಯಲ್ಲಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಆಯಿತು. ಎಷ್ಟೋ ವರ್ಷಗಳಿಂದ ಇಲ್ಲ, ಅದು ಯಾಕೆ ಆಯಿತು ಅನ್ನೋ ವಿಚಾರನ ನಾವು ಮುಂದಿನ ಸ್ಲೈಡ್ಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ಇವತ್ತಿನ ಬೀದಿ ವ್ಯಾಪಾರಿಗಳ ಸಂರಕ್ಷಣೆ, ಜೀವನೋಪಾಯದ ವಿಧಾನಗಳೇನು ಅವುಗಳ ಬಗ್ಗೆ ನೋಡೋಣ. ಅದಕ್ಕೆ ಮೊದಲು ನಗರ ವ್ಯಾಪ್ತಿಯಲ್ಲಿ ನಗರಗಳು ಬೆಳೀತಾ ಇದೆ, ನಗರಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅನ್ನೋ ವಿಚಾರವನ್ನು ಸ್ವಲ್ಪ ನೋಡೋಣ. ಹಾಗೇನೆ ವಕೀಲ ಜಿವಿ ವಿಶ್ವನಾಥ್, ಪಾಲಿಕೆ ಆಯುಕ್ತ ಎಲ್ ಮಂಜುನಾಥ್, ಎಸ್ಐ ಯುಡಿಯಾ ಮಂಜುನಾಥ್, ತುಮಕೂರು ಜಿಲ್ಲಾ ಯೋಜನಾ ನಿರ್ದೇಶಕಿ ಅನುಪಮಾ ಇತರರು ಇದ್ದರು. ತಿಪಟೂರು ತಾಲೂಕು ಮೀಟರ್ ರೀಡರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಬೆಸ್ಕಾಂನ ಮೇಲಧಿಕಾರಿಗಳ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ಹೇಳಲಾಗಿದೆ. ತಿಪಟೂರು ತಾಲೂಕು ಮಣಿಕೇರಿಯ ಬೆಸ್ಕಾಂನ ಮೀಟರ್ ರೀಡರ್ ಎಸ್ ಕುಮಾರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ. ಮೀಟರ್ ರೀಡರ್ಗಳಿಗೆ ಹಲವು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ಹಾಗೂ ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ನೊಂದ ಕುಮಾರ್ ವಿಷ ಸೇವಿಸಿದ್ದಾರೆ ಎಂದು ಕುಟುಂಬದವರು ಹೇಳಿದರು. ಸುಮಾರು 15 ವರ್ಷದಿಂದ ಬೆಸ್ಕಾಂನಲ್ಲಿ ಗುತ್ತಿಗೆ ನೌಕರರಾಗಿ ಕುಮಾರ್ ಮೀಟರ್ ರೀಡರ್ ಆಗಿ ಕೆಲಸ ಮಾಡುತ್ತಿದ್ದರು. ಇವರಿಗೆ 6-7 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಸಂಬಳವಿಲ್ಲದ ಜೀವನ ನಿರ್ವಹಣೆ ಕಷ್ಟವಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಹೇಳಿದರು. ತಿಪಟೂರು ತಾಲೂಕಿನಲ್ಲಿ ಸುಮಾರು 76 ಜನ ಮೀಟರ್ ರೀಡರ್ ಇದ್ದಾರೆ. ಯಾರಿಗೂ ಹಲವು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ. ಕೇಳಿದರೆ ಫಂಡ್ ಬಂದಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ ಎಂದು ಮೀಟರ್ ರೀಡರ್ ಮಹೇಶ್ ಆಪಾದಿಸಿದರು. ಜೊತೆಗೆ ಮೇಲಧಿಕಾರಿಗಳ ಕಿರುಕುಳ ಹೆಚ್ಚಾಗಿದೆ. 100% ವಿದ್ಯುತ್ ಬಿಲ್ ಸಂಗ್ರಹಕ್ಕೆ ಹೇಳುತ್ತಾರೆ. ಹಳ್ಳಿಗಳಲ್ಲಿ ಅಷ್ಟೊಂದು ಸಂಗ್ರಹಣೆ ಕಷ್ಟವಾಗುತ್ತಿದೆ ಎಂದರು. ಪ್ರತಿ ತಿಂಗಳು 11-12 ಡಿಸಿಪಿ ಕೊಡೋದು ನಮಗೆ. ನಾವು ಪ್ರತಿ ತಿಂಗಳ ಬಿಲ್ ಕಳಿಸ್ತಾ ಇದೀವಿ. ಸೆಪ್ಟೆಂಬರ್ 21 ಬಿಲ್ ಕಳಿಸಿರೋದು ಅಕ್ಟೋಬರ್. ಕುಮಾರನ ಆತ್ಮಹತ್ಯೆ ಸಂಬಂಧ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳುವುದಾಗಿ ಕಾರ್ಯಪಾಲಕ ಎಂಜಿನಿಯರ್ ಲೋಕೇಶ್ ಹೇಳಿದರು. ಕೋಟಗೆರೆ ಕ್ಷೇತ್ರ ವ್ಯಾಪ್ತಿಯ ಕ್ರೀಡಾಪಟುಗಳಿಗೆ ಡಾ ಪರಮೇಶ್ವರ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಕೊರಟಗೆರೆ ವಿಧಾನಸಭಾ ವ್ಯಾಪ್ತಿಯ ಕ್ರೀಡಾಸಕ್ತಿ ಮತದಾರರಿಗೆ ಡಾ ಜಿ ಪರಮೇಶ್ವರ್ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಜನವರಿ 7 ಹಾಗೂ 8 ಕೊರಟಗೆರೆ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿ ಏರ್ಪಾಟಾಗಿದೆ ಎಂದು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್ ಹೇಳಿದರು. ಕ್ಷೇತ್ರ ವ್ಯಾಪ್ತಿಯ 36 ಗ್ರಾಮ ಪಂಚಾಯಿತಿಗಳಿಂದ ಪ್ರತಿ ಪಂಚಾಯಿತಿಗೆ 3 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶವಿದೆ. ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ 1,01,000 ರೂಪಾಯಿ, ದ್ವಿತೀಯ ಬಹುಮಾನ 50,001 ರೂಪಾಯಿ, ತೃತೀಯ ಬಹುಮಾನ 15,001 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಎಂದರು. ಡಾ ಪರಮೇಶ್ವರ್ ಯುವಪಡೆ ಹಾಗೂ ಯೂತ್ ಕಾಂಗ್ರೆಸ್ ಎನ್ಎಸ್ಯುಐ ಈ ಪಂದ್ಯಾವಳಿಯಲ್ಲಿ ಸಂಘಟಿಸಲಾಗಿವೆ. ಕ್ಷೇತ್ರದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಹಾಗೂ ಮುಂದಿನ ಚುನಾವಣೆಯಲ್ಲಿ ಡಾ ಪರಮೇಶ್ವರ್ ಅವರ ಕೈಬಲಪಡಿಸಲು ಈ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದರು.
ಯುವ ಪಡೆ ಹಾಗೂ ಯುವ ಕಾಂಗ್ರೆಸ್ ಎನ್ಎಸ್ಯು ವತಿಯಿಂದ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ದಿನಾಂಕ ಜನವರಿ 7-8-9 ಈ 3 ದಿನಗಳ ಕಾಲ ಕ್ರಿಕೆಟ್ ಪಂದ್ಯವನ್ನು ನಡೆಸ್ತಾ ಇದ್ದೀವಿ. ಈ ಕ್ರಿಕೆಟ್ ಪಂದ್ಯಾವಳಿಗೆ 120 ತಂಡಗಳು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ತಂಡಗಳು ಮಾತ್ರ ನಾವು ಅವಕಾಶ ಮಾಡ್ಕೊಂತಾ ಇದೀವಿ. ಇದು ಒಳ್ಳೆ ತಂಡಗಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ನಾವು ಆಧಾರ್ ಕಾರ್ಡ್ ಹಾಗೂ ನಮ್ಮ ಐಡಿ ಕಾರ್ಡ್ ಅನ್ನು ತಂದು ನಮ್ಮಲ್ಲಿ ನೋಂದಾಯಿಸಬೇಕು ಅಂತ ಹೇಳಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ದಿನೇಶ್, ಮುಖಂಡರಾದ ಸೋಮಣ್ಣ, ಜಯಮ್ಮ, ಸುಮಾ, ಶಂಕರಣ್ಣ, ರವಿಕುಮಾರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಿಸಲಾಯಿತು. ತುಮಕೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಿಸಲಾಯಿತು. ಈ ವೇಳೆ ಸಂಸ್ಥೆ ಕಾರ್ಯದರ್ಶಿ ಸಂಜಯ್ ಪೈಲ್ಸ್ ಗೋಧಲಿ ಉದ್ಘಾಟನೆ ನೆರವೇರಿಸಿದರು. ಪವಿತ್ರ ಕ್ರಿಸ್ಮಸ್ ಹಾಗೂ ಗೋಧಲಿ ಬಗ್ಗೆ 9ನೇ ತರಗತಿ ವಿದ್ಯಾರ್ಥಿನಿ ನಿಸರ್ಗ ತಿಳಿಸಿಕೊಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ನಾವೆಲ್ಲರೂ ಸೇರಿ ಆಚರಿಸುತ್ತಿದ್ದೇವೆ. ಬೆತ್ಲೆಹೇಮ್ನಲ್ಲಿ ಹುಟ್ಟಿದ ಯೇಸುಕ್ರಿಸ್ತರ ಸಂಕೇತವಾಗಿ ಇಲ್ಲಿ ನಾವು ಗೋದಲಿಗಳನ್ನು ಮತ್ತು ಸ್ಟಾರ್ಗಳನ್ನು ಸಿದ್ಧಪಡಿಸಿದ್ದೇವೆ. ಸ್ಟಾರ್ಗಳ ಮಹತ್ವವೇನೆಂದರೆ ಯೇಸುಕ್ರಿಸ್ತರು ಹುಟ್ಟಿದಾಗ ಅವರ ಇರುವ ಸ್ಥಳವನ್ನು ಈ ಸ್ಟಾರ್ಗಳು ಕುರುಬರಿಗೆ ದಾರಿ ತೋರಿಸುತ್ತದೆ. ಹಾಗೆಯೇ ಇಡೀ ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಯೇಸುಕ್ರಿಸ್ತರು ಹುಟ್ಟಿದ ಈ ದಿನವನ್ನು ನಾವೆಲ್ಲರೂ ಕ್ಯಾರೋಲ್ಸ್ ಹಾಡುಗಳನ್ನು ಹಾಡುವ ಮುಖಾಂತರ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇದಕ್ಕೂ ಮೊದಲು ಕ್ಯಾಂಡಲ್ ಬೆಳಗಿಸಿ ವಿದ್ಯಾರ್ಥಿಗಳು ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಇದರ ಅಂಗವಾಗಿ ಬೈಬಲ್ ಪಠಣ, ವಿವಿಧ ಸ್ಪರ್ಧಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರಿಸ್ಮಸ್ ಆಚರಣೆ ಹಾಗೂ ಅದರ ಮಹತ್ವದ ಬಗ್ಗೆ ತಿಳಿಸಿದ ಸಂಜಯ್ ಪಾಲ್ಸ್, ಯೇಸುಕ್ರಿಸ್ತರು ಜನಿಸಿದ ಸಂಕೇತವಾಗಿ ಗೋದಲಿ ನಿರ್ಮಿಸಿ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಆಚರಿಸಲಾಗುತ್ತದೆ. ಜಾತಿ ಭೇದವಿಲ್ಲದೆ ಎಲ್ಲರೂ ಕ್ರಿಸ್ಮಸ್ ಆಚರಿಸಿ ಯೇಸುಕ್ರಿಸ್ತರ ಸಂದೇಶಗಳನ್ನು ಸಾರುತ್ತಾರೆ ಎಂದರು. ಈ ವೇಳೆ ವಿದ್ಯಾರ್ಥಿನಿಯರು ಕ್ರಿಸ್ಮಸ್ ಆಚರಣೆ ವಿಶೇಷತೆಗಳ ಬಗ್ಗೆ ತಿಳಿಸಿದರು. ಶಾಲೆಯ ಡಿಜಿಟಲ್ ಲೈಬ್ರರಿ, ಒಳಾಂಗಣ ಕ್ರೀಡಾ ಕೊಠಡಿ, ಸೈನ್ಸ್ ಅಂಡ್ ಟೆಕ್ನೋ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯ, ಸಂಗೀತ ಕೊಠಡಿ, ಟೇಬಲ್ ಟೆನ್ನಿಸ್ ಕೊಠಡಿ ಉದ್ಘಾಟಿಸಲಾಯಿತು. ನಮಗೆ ಖುಷಿ ತರುವ ವಿಷಯವೇನೆಂದರೆ ನಮ್ಮ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳಿಗೆ ಸಹಕಾರ ಕೊಟ್ಟಷ್ಟೇ ಪಠ್ಯೇತರ ಚಟುವಟಿಕೆಗಳಿಗೂ ಸಹಕಾರ ಕೊಡುತ್ತಿರುವ ನಮ್ಮ ಸೆಂಟ್ ಜೋಸೆಫ್ ಶಾಲೆಗೆ ಬಹಳ ಧನ್ಯವಾದಗಳು. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಎನ್ನುವಂತೆ ಈ ದಿನ ನಮ್ಮ ಶಾಲೆಯಲ್ಲಿ ನೂತನವಾಗಿ ಉದ್ಘಾಟಿಸಿರುವ ಡಿಜಿಟಲ್ ಲೈಬ್ರರಿ ಮತ್ತು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬಂತೆ ಇಂಡೋರ್ ಸ್ಪೋರ್ಟ್ಸ್ ರೂಮ್, ಸೈನ್ಸ್ ಲ್ಯಾಬ್, ಸೈನ್ಸ್ ಅಂಡ್ ಟೆಕ್ನೋ ಲ್ಯಾಬ್ ಮತ್ತು ನಮಗೆ ಬಹಳ ಖುಷಿ ಕೊಡುವ ಮತ್ತು ಆಸಕ್ತಿದಾಯಕವಾದಂತಹ ಸಂಗೀತ ಕೊಠಡಿಗಳನ್ನು ನಮಗೆ ಕೊಡುಗೆಯಾಗಿ ನೀಡಿರುವಂತಹ ನಮ್ಮ ಸೆಂಟ್ ಜೋಸೆಫ್ ಆಡಳಿತ ಮಂಡಳಿಯವರಿಗೆ, ನಮ್ಮ ವಿದ್ಯಾರ್ಥಿ ಸಮೂಹದ ಕಡೆಯಿಂದ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾಂಶುಪಾಲ ಹೆಚ್.ಎನ್. ಪಂಚಾಕ್ಷರಿ ಸ್ವಾಮಿ ಹಾಗೂ ಶಾಲಾ ಬೋಧಕರು, ಸಿಬ್ಬಂದಿ ಹಾಜರಿದ್ದರು. ವಿಜಯಪುರದಲ್ಲಿ ಶಾಲಾ ಬಾಲಕಿ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಮಾಗಡಿಯಲ್ಲಿ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ವಿಜಯಪುರದಲ್ಲಿ ದಲಿತ ಶಾಲಾ ಬಾಲಕಿ 9ನೇ ತರಗತಿ ವಿದ್ಯಾರ್ಥಿನಿ ದಾನೇಶ್ವರಿ ಮೇಲೆ ನಡೆದಿರುವ ಅಮಾನುಷ ಅತ್ಯಾಚಾರ ಖಂಡಿಸಿ ಮಾಗಡಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ದಲಿತ ಹಕ್ಕುಗಳ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಜನವಾದಿ ಮಹಿಳಾ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿ ಲಕ್ಷ್ಮೀಸಾಗರ್ಗೆ ಅಪರಾಧಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು.
ಈ ವೇಳೆ ದಲಿತ ಮುಖಂಡ ಮಾಡಭಾಳ್ ಜೈರಾಮ್ ಮಾತನಾಡಿ, ವಿಜಯಪುರದಲ್ಲಿ ನಡೆದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಸಂಗತಿ. ಅದೇ ತರಗತಿಯ ಸವರ್ಣೀಯ ವಿದ್ಯಾರ್ಥಿಗಳು ಮಾಡಿರುವ ಅತ್ಯಾಚಾರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾದದ್ದು. ಅಪರಾಧಿಗಳು ಯಾರೇ ಆಗಿದ್ರೂ ಅವರನ್ನ ಶೀಘ್ರ ಬಂಧಿಸಿ ಕೊಲೆಯಾಗಿರುವ ವಿದ್ಯಾರ್ಥಿನಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಸಂಚಾಲಕಿ ವನಜಾ ಮಾತನಾಡಿ, ಶಾಲಾ ಬಾಲಕಿ ಮೇಲಿನ ಅತ್ಯಾಚಾರ ಖಂಡನೀಯ. ವಿದ್ಯಾರ್ಥಿನಿ ದಾನೇಶ್ವರಿ ಮೇಲೆ ನಡೆದಿರುವ ಅತ್ಯಾಚಾರ ಬೇರೆ ಯಾವ ತಾಲೂಕಿನಲ್ಲೂ ಯಾವ ಹೆಣ್ಣು ಮಕ್ಕಳ ಮೇಲೂ ನಡೆಯಬಾರದು. ಆರೋಪಿಗಳನ್ನು ಬಂಧಿಸಿ ಶಿಕ್ಷಿಸಬೇಕು ಎಂದರು. ನ್ಯಾಯ ಸಿಗಲಿಲ್ಲ, ಜಸ್ಟಿಸ್ ಫಾರ್ ದಾನಮ್ಮ ಅಂತ ಹೇಳಿ ಇವತ್ತು ನಾವು ಹೋರಾಟ ತೆಗೆದಿರ್ತಕ್ಕಂಥದ್ದು. ಇದಕ್ಕೇನು ನ್ಯಾಯ ಸಿಗಲಿಲ್ಲ ಅಂದ್ರೆ, ನಾವು ಹೆಚ್ಚಿನ ರೀತಿಯಲ್ಲಿ ಜನನ ಸಂಗ್ರಹಿಸಿ ಸಂಘಟನೆಗಾರರನ್ನ ನಾವು ಬೀದಿಗಿಳಿಸುವಂತ ಒಂದು ಕಾರ್ಯ ಕೂಡ ಮಾಡಬೇಕಾಗ್ತದೆ. ಅಲ್ಲಿವರೆಗೂ ಅವಕಾಶ ಕೊಡದೆ ದಾನಮ್ಮಳಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆ ಮಾಡಿರುವಂತದ್ದು. ಎಸ್ಎಸ್ಎಫ್ಐನ ರಾಜ್ಯ ಉಪಾಧ್ಯಕ್ಷ ಚಿಕ್ಕರಾಜು, ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀದೇವಿ, ಸದಸ್ಯರಾದ ನರಸಿಂಹಮೂರ್ತಿ, ರಾಜಮ್ಮ, ಶ್ರೀನಿವಾಸ್, ಧನಲಕ್ಷ್ಮಿ ಇತರರು ಇದ್ದರು. ಬಿಜೆಪಿ ಮುಸ್ಲಿಂ ವಿರೋಧಿಯಲ್ಲ, ಕೆಲವರು ಸುಳ್ಳು ಆರೋಪ ಮಾಡುತ್ತಾರೆ ಎಂದು ಕುಣಿಗಲ್ನಲ್ಲಿ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಆರೋಪಿಸಿದ್ದಾರೆ. ಬಿಜೆಪಿ ಎಂದಿಗೂ ಮುಸ್ಲಿಂ ವಿರೋಧಿಯಲ್ಲ, ಚುನಾವಣೆಯಲ್ಲಿ ಮತ ಪಡೆಯುವ ಉದ್ದೇಶದಿಂದ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಜೆಡಿಎಸ್ ವಿನಾಕಾರಣ ಆ ಸಮುದಾಯದ ಜನರಲ್ಲಿ ಭಯ ಸೃಷ್ಟಿಸುವ ಕೆಲಸ ನೀಡುತ್ತಿರುವುದರಲ್ಲಿ ಅರ್ಥ ಇಲ್ಲ ಎಂದು ಕುಣಿಗಲ್ ತಾಲೂಕು ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ತಿಳಿಸಿದರು. ತಾಲೂಕಿನ ನಡೆಮಾವಿನಪುರ ಗ್ರಾಮ ಪಂಚಾಯಿತಿ ತುತ್ವೇಕೆರೆ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಶಾಂ ಜಲೀಲ್ ಸಾಬ್ ವಿಜಯಿಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ, ಗುಜರಾತ್ ಚುನಾವಣೆಯಲ್ಲಿ ಸುಮಾರು 23 ಕ್ಷೇತ್ರದಲ್ಲಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಭೇರಿ ಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಓಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಕಡೆಗಣಿಸುತ್ತಿದೆ. ತಾಲೂಕಿನಲ್ಲೂ ಬಿಜೆಪಿಗೆ ಮುಸ್ಲಿಂ ಮತದಾರರ ಒಲವು ಹೆಚ್ಚಿದೆ. ಇದಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿ ಜಯಭೇರಿ ಜಯಗಳಿಸಿದೆ ಕಾರಣ. ಶಾಸಕ ಡಿ ನಾಗರಾಜಯ್ಯ ಯಾವುದೇ ಅಭಿವೃದ್ದಿ ಕಾರ್ಯ ಮಾಡದೆ ಇನ್ನೆಲ್ಲಿ ಜನರಿಂದ ತಿರಸ್ಕರಕ್ಕೆ ಒಳಗಾಗಬೇಕೆಂದು, ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಲು ನನಗೆ ಮತ ನೀಡಬೇಕೆಂದು ಕೇಳುತ್ತಿದ್ದಾರೆ. ಅಧಿಕಾರ ಇದ್ದಾಗ ಶಾಸಕರು ಹಾಗೂ ಅವರ ಮಕ್ಕಳು ಕ್ಷೇತ್ರಕ್ಕೆ ಅಭಿವೃದ್ದಿ ಮಾಡದೆ ಈಗ ಜನತೆಗೆ ದಿಕ್ಕು ತಪ್ಪಿಸುತ್ತಿರುವುದು ಖಂಡನೀಯ ಎಂದರು. ಕುಣಿಗಲ್ ತಾಲೂಕು ಮತ್ತೆ ಕರ್ನಾಟಕ ಮುಸಲ್ಮಾನರಿಗೆ ಬಿಜೆಪಿ ಮುಸಲ್ಮಾನರು ವಿರೋಧ ಅಲ್ಲ, ಬಿಜೆಪಿ ಮುಸಲ್ಮಾನರು ವಿರೋಧ ಅಲ್ಲ, ಮುಸಲ್ಮಾನರು ಬಿಜೆಪಿ ವಿರೋಧ ಅಲ್ಲ, ಇದೇ ಸಾಬೀತು ಮಾಡಿದ್ದೀವಿ ನಾವು ಇವತ್ತು. ನಾವು ಈಗ ಏನಾರ ಮುಸಲ್ಮಾನರು ಬಿಜೆಪಿ ವಿರೋಧ ಇರ್ತಿದ್ರೆ ನಾನು ಮುಸಲ್ಮಾನ್ ಇದ್ರು ನನಗೆ ಸೋಲಿಸಿದ್ರು, ಆ ರೀತಿ ನಮ್ಮ ಮುಸಲ್ಮಾನರ ಮನಸ್ಸಲ್ಲಿ ಭಾವನೆ ಅಂತದ್ದು ಏನೂ ಇಲ್ಲ. ಇವರು ಎರಡು ಪಕ್ಷದವರು ಬಂದು ಬಿಜೆಪಿಗೆ ಓಟ್ ಹಾಕಬೇಡಿ, ಬಿಜೆಪಿಗೆ ಓಟ್ ಹಾಕಬೇಡಿ, ಮುಸಲ್ಮಾನರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರ ಇದೇ ಹೇಳ್ಕೊಂಡು ಬಂದವರೇ ಎಂ ಪಿ ಗೆದ್ದು ನಮ್ಮ ಬೂತಿಂದ 471 ಓಟ್ ತಗೊಂಡು ಗೆದ್ಕೊಂಡು ಹೋಗಿದ್ರೆ ಇನ್ನೂವರೆಗೂ ಕಾಲು ಇಟ್ಟಿಲ್ಲ. ಗೆಲುವು ಪಡೆದ ಆಶಾಂ ಜಲೀಲ್ ಸಾಬ್, ತಾಲೂಕು ಪಂಚಾಯತಿ ಸದಸ್ಯ ಬಲರಾಮ್, ಪ್ರಮುಖರಾದ ರಂಗಸ್ವಾಮಿ, ತಿಮ್ಮೇಗೌಡ, ಹಬೀಬ್ ಖಾನ್, ದಿನೇಶ್, ವೆಂಕಟೇಶ್ ಇತರರು ಇದ್ದರು. ಗುಬ್ಬೆ ತಾಲೂಕು ಮಣ್ಣಮ್ಮದೇವಿ ದೇವಸ್ಥಾನ ಬಳಿ ನಡೆದ ಸಮಾರಂಭದಲ್ಲಿ ಬಿಜೆಪಿ ಜೆಡಿಎಸ್ ತೊರೆದು ಹಲವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು. ಗುಬ್ಬಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡುತ್ತಿದ್ದು, ತಾಲೂಕಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಎಂಬುದು ನಮ್ಮ ಗುರಿ ಎಂದು ಮುಖಂಡ ಬಾಲಾಜಿ ಕುಮಾರ್ ತಿಳಿಸಿದರು. ಮಣ್ಣಮ್ಮ ದೇವಿ ದೇವಾಲಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ತಾಲೂಕಿನಲ್ಲಿ 4 ಜನ ಆಕಾಂಕ್ಷಿಗಳು ಇದ್ದು, ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ನಾವು ಕೆಲಸ ಮಾಡಲು ಬದ್ಧರಾಗಿದ್ದೇವೆ. ಹೈಕಮಾಂಡ್ಗೆ ಯಾರಿಗೆ ಟಿಕೆಟ್ ನೀಡಿದರೆ ಗೆಲ್ಲುತ್ತದೆ ಎಂದು ತಿಳಿದಿದ್ದು ಅವರಿಗೆ ನೀಡುತ್ತಾರೆ. ಈ ಬಾರಿ ಗುಬ್ಬಿಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತವಾಗಿದ್ದು, ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿರುವುದರಿಂದ ಹೊಸ ಶಕ್ತಿ ಬಂದಿದೆ ಎಂದರು. ಈಗಾಗಲೇ ತಾಲೂಕಿನಲ್ಲಿ 28,000 ಮನೆಗಳನ್ನು ತಲುಪಿದ್ದು, ಪ್ರತಿಯೊಬ್ಬರಿಗೂ ಸಹ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದು, ನಮ್ಮೆಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ. ತಾಲೂಕಿನ ಜನರು ನಾವು ಹೋದ ಕಡೆಯೆಲ್ಲ ತಿಳಿಸುತ್ತಿದ್ದು, ಚುನಾವಣಾ ಸಮಯದಲ್ಲಿ ನಿಮ್ಮೊಟ್ಟಿಗೆ ಬರುತ್ತೇವೆ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ತುಂಬಾ ಸಂತೋಷವಾದಂತ ಒಂದು ದಿನ, ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಾಯಂಕಾಲ 7:00 ನಾನು ಮಣ್ಣಮ್ಮನ ದೇವಸ್ಥಾನಕ್ಕೆ ಬಂದು ಈ ಭಾಗದಲ್ಲಿ ಒಂದು ಪೂಜೆ ಇಟ್ಕೋಬೇಕು, ದಯವಿಟ್ಟು ಈಗ ನಮ್ಮ ಕಾಂಗ್ರೆಸ್ ಪಕ್ಷನ ಈಗ ನೀವೆಲ್ಲರೂ ಸಮದೃಢವಾಗಿ ನಮ್ಮ ಜಿ ಪರಮೇಶ್ವರ್ ಅವರು
ಹಾಗೂ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ನೀವೆಲ್ಲ ಕೈ ಬಲಪಡಿಸಬೇಕು. ಅವ್ರ ಕಾರ್ಯಕ್ರಮದ ಬಗ್ಗೆ ನಾನು ಸುಮಾರು ಇಲ್ಲಿ ಒಂದು 15 ಹಳ್ಳಿಗೆ ಹೋಗಿ ಅವರು ವಿಚಾರನ ಮುಟ್ಟಿಸ್ತಂತ ಟೈಮಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ಅವರು ಸುಮಾರು ಜನ ಮುಖಂಡರುಗಳು, ಕುಮಾರಣ್ಣ ಅವರೇ ನಾವು ಬರ್ತೀವಿ ಖಂಡಿತ, ಕಾಂಗ್ರೆಸ್ನಲ್ಲಿ ನೀವು ಸಹ ಸೇರ್ಕೊಂಡಿದ್ದೀರಾ, ನಾವೆಲ್ಲ ಈ ಸಾರಿ ಕಾಂಗ್ರೆಸ್ ಎಮ್ ಎಲ್ ಎನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಕೆಲವು ಜನ ಬಿಜೆಪಿ ತೊರೆದು ಕೆಲವು ಜನ ಜೆ ಡಿ ಎಸ್ನ ತೊರೆದು ಸುಮಾರು ಜನ ಮುಖಂಡರುಗಳು ಇವತ್ತು ಒಂದು 65-70 ಜನ ಈ ಭಾಗದಲ್ಲಿ ಸುಮಾರು 25 ಹಳ್ಳಿಯಿಂದ ಜನಗಳು ಬಂದು ಸೇರ್ಪಡೆ ಆಗಿದೆ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಸಂತೋಷವಾದಂಥ ದಿನ, ಯಾಕೆಂದ್ರೆ ಸುಮ್ಮನೆ ಕಾಂಗ್ರೆಸ್ ಅಂತ ನಾವೆಲ್ಲ ಓಡಾಡ್ತಾ ಇದ್ವಿ. ಆದ್ರೆ ಇವತ್ತಿಂದ ನಾನು ಹೇಳಕ್ ಇಷ್ಟಪಡ್ತೀನಿ, ತಾಯಿ ಆಶೀರ್ವಾದ ತಗೊಂಡು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ದೇವಮೂಲೆ ಬರೋದು ಮಣ್ಣಮ್ಮನ ದೇವಸ್ಥಾನ, ಅದು ಪೂಜೆ ಸಲ್ಲಿಸಿದೀವಿ. ನಾವು ಇನ್ನು ಮುಂದಕ್ಕೆ ಹೆಚ್ಚಿಗೆ ರೀತಿಯಲ್ಲಿ ಎಲ್ಲ ಇದೇ ತರ ಪ್ರತಿ ಹೋಬಳಿ ಹೋಬಳಿನಲ್ಲೂ ಸಹ 100 ಜನ ಹೊಸಬ್ರನ್ನ ಮುಖಂಡರುಗಳನ್ನ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸೇರ್ಪಡೆ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಸರಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಏನಿವತ್ತು ಗುರುಗಳಿದ್ದಾರೆ, ಸೀನಿಯರ್ ಲೀಡರ್ಗಳಿದ್ದಾರೆ, ಪಕ್ಷನ ತೊರೆದು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರನ್ನ ಇನ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿದ್ದಾರೆ, ಅವ್ರನ್ನೆಲ್ಲ ಜೊತೆ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀವಿ ಅಂತ ಹೇಳಕ್ಕೆ ನಾನು ಇವತ್ತು ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಪಂಚಾಯತಿ ಸದಸ್ಯ ಕೃಷ್ಣಪ್ಪ ಮಾತನಾಡಿ, ನಾವು ಜನಗಳ ಹತ್ತಿರ ಹೋಗುತ್ತಿದ್ದು ಸರ್ಕಾರದ ಸಾಧನೆಗಳನ್ನು ತಿಳಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ. ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಒಟ್ಟಾಗಿ ಹೋಗದಿದ್ದರೂ ಎಲ್ಲರೂ ಪಕ್ಷಕ್ಕೆ ದುಡಿಯುತ್ತಿದ್ದಾರೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದು ಎಲ್ಲರ ಜೊತೆಯಲ್ಲಿಯೂ ಸೇರಿ ಕೆಲಸ ಮಾಡುತ್ತಿದ್ದೇನೆ. ಚುನಾವಣೆ ಹತ್ತಿರ ಬಂದಾಗ ಕೊನೆಯ ಗಳಿಗೆಯಲ್ಲಿ ಯಾರಿಗೆ ಟಿಕೆಟ್ ನೀಡುತ್ತಾರೋ ಅವರು ಸ್ಪರ್ಧೆಗೆ ಇಳಿಯುತ್ತಾರೆ. ಅದಕ್ಕಿನ್ನೂ ಸಾಕಷ್ಟು ಸಮಯವಿದೆ, ಈಗಲೇ ಚಿಂತಿಸುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಎಲೆಕ್ಷನ್ ತಗೊಂಡಾಗ ಹೈಕಮಾಂಡ್ ಏನು ಸುಮ್ಮನೆ ಯಾರ್ಯಾರಿಗೂ ಕೊಡೋಕೆ ಅವರು ಅಂತ ತಲೆ ಇಲ್ದಲ್ಲಿ ಏನಲ್ಲ. ಯಾಕೆ ನಾನು ವೇಣುಗೋಪಾಲ್ ಸಾಹೇಬ್ ಮೀಟಿಂಗಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಇವರೇನೇನು ಸ್ಕ್ರೂಟಿನಿ ಮಾಡಿದ್ದಾರೆ ಅಂತ ಮಾಡಿದ್ದೀನಿ. ನನ್ನ ಇಂಟರ್ವ್ಯೂ ಮಾಡಿದ್ದಾರೆ, ಬಂದು ಡೆಲ್ಲಿಯಿಂದ ಒಬ್ಬರು ಪ್ರೆಸ್ ಕೋಆರ್ಡಿನೇಟರ್ ಲೇಡಿ ಬಂದು ನನಗೆ ಇಂಟರ್ವ್ಯೂ ಮಾಡಿದ್ದಾರೆ. 2 hours ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅವರಿಗೆ. ಸೊ ಇವತ್ತು ಮಾಧ್ಯಮಗಳೆಲ್ಲ ಸಮೀಕ್ಷೆ ಮಾಡಿದ್ದಾವೆ, ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ, ಯಾರು ವರ್ಚಸ್ ಇದ್ದಾರೆ, ಯಾರಿಗೆ ಹೇಗೆ ಮಾಡ್ತಾರೆ, ಯಾರು ಮುಂದಿನ ಕೇಪಬಲ್ ಕೆಪಾಸಿಟಿ ಇರ್ತದೆ, ಯಾರು ಇಲ್ಲಿ ಫ್ಲೋರ್ ಆಫ್ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ಮಾಡಿ ಒಂದು ಒಂದು ಲೋಕಲ್ ಸಮಸ್ಯೆಯನ್ನು ಒಂದು ಹೈಲೈಟ್ ಮಾಡೋಕ್ಕೆ ಯಾರು ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಸಾಮಾನ್ಯ ಜನರಿಗೂ ಇವತ್ತು ನಿಸ್ಕೆಂಡ್. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ತಾತಯ್ಯ, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಿಗೇನಹಳ್ಳಿ ನರಸಿಂಹಯ್ಯ, ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ, ಮುಖಂಡರಾದ ಪ್ರಸನ್ನ ಕುಮಾರ್, ಭರತ್ಗೌಡ, ಸಿಕೆಗೌಡ, ಚಿಕ್ಕರಂಗೇಗೌಡ, ಶಿವಕುಮಾರ್, ದೇವರಾಜು, ವೀರೇಶ್, ಲೋಕೇಶ್ ಇನ್ನಿತರರು ಹಾಜರಿದ್ದರು. ಕೊರಟಗೆರೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ನಡೆಯಿತು. ಅಪರಾಧ ಚಟುವಟಿಕೆ ತಡೆಯಲು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಪೊಲೀಸರು ಸಾರ್ವಜನಿಕರೊಂದಿಗೆ ಸಹಕರಿಸಿ ಅಪರಾಧ ಪ್ರಕರಣ ತಡೆಯುವಂತೆ ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನ್ನಾಳ್ಕರ್ ಹೇಳಿದರು. ಕೊರಟಗೆರೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಿದ್ದ ಅಪರಾಧ ತಡೆ ಮಾಸಾಚರಣೆ ಅರಿವು ಜಾಥಾ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರ ಮಾರ್ಗದರ್ಶನ ಸಹಕಾರ ಅಗತ್ಯ. ಪೊಲೀಸರು ಸಾರ್ವಜನಿಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿ ಅಪರಾಧ ನಡೆಯದಂತೆ ಎಚ್ಚರ ವಹಿಸಬೇಕು ಎಂದರು. ಶಾಲಾ ಮಕ್ಕಳೊಂದಿಗೆ ಸ್ಥಳೀಯ ಪೊಲೀಸರು ಅಪರಾಧ ತಡೆ ಮಾಸಾಚರಣೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಅಪರಾಧಗಳ ಬಗ್ಗೆ ಹೆಚ್ಚಿನ ಅರಿವುಗಳನ್ನು ಮಾಡಬೇಕು, ಜನರಲ್ಲಿ ಜಾಗೃತಿ ಮಾಡಬೇಕು, ಅಪರಾಧಗಳನ್ನು ತಡೆಹಿಡಬೇಕು ಮತ್ತು ಮುಕ್ತ ಆರೋಗ್ಯಕರ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ಬಹಳ ಮುಖ್ಯ ಉದ್ದೇಶ. ಆದ್ದರಿಂದ ಅಪರಾಧ ಚಟುವಟಿಕೆಗಳನ್ನ ತಡೆಗಟ್ಟಬೇಕು, ಜನಸಾಮಾನ್ಯರಲ್ಲಿ ಜಾಗೃತಿ ಉಂಟು ಮಾಡಬೇಕನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸಬ್ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಸಾರ್ವಜನಿಕರು ಮನೆಯಲ್ಲಿ ಹೆಚ್ಚಿನ ಹಣ ಇಟ್ಟುಕೊಳ್ಳದೆ ಬ್ಯಾಂಕಿನಲ್ಲಿಡಿ, ಚಿನ್ನಾಭರಣಗಳನ್ನು ಅನಾಗತ್ಯವಾಗಿ ಪ್ರದರ್ಶಿಸಬೇಡಿ, ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಿ, ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಎಂದರು. ಸರ್ಕಾರಿ ಅಭಿಯೋಜಕ ಶೇಖ್ ಮೊಹಮ್ಮದ್ ಅಲಿ, ಎಎಸ್ಐ ರಂಗನಾಥ್, ಸಿಬ್ಬಂದಿಗಳಾದ ರಾಮಂಜುನಯ್ಯ, ನಾಗರಾಜು, ರಂಗನಾಥ್, ಲೋಹಿತ್, ಮಲ್ಲಿಕಾರ್ಜುನ್, ತ್ರಿವೇಣಿ, ರಮೇಶ್ರೀ, ಕೃಷ್ಣಮ್ಮ, ಸೋಮನಾಥ್ ಮೊದಲಾದವರು ಭಾಗವಹಿಸಿದರು. ಮಾಗಡಿಯ ರೈತ ಸಂಘ ಕಚೇರಿಯಲ್ಲಿ ರೈತ ದಿನಾಚರಣೆ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಪಾಳ್ಯ ಲೋಕೇಶ್ ತಿಳಿಸಿದ್ದಾರೆ. ಮಾಗಡಿ ಪಟ್ಟಣದ ಕಾಲ್ಯಾ ಗೇಟ್ನಲ್ಲಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಚೇರಿಯಲ್ಲಿ ಮಾಗಡಿ ತಾಲೂಕು ಘಟಕದಿಂದ ಡಿಸೆಂಬರ್ 23ರ ಶನಿವಾರ ರೈತ ದಿನಾಚರಣೆ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ತಿಳಿಸಿದರು. ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ,
ರೈತ ದಿನಾಚರಣೆ ಮಾಡಿ ರೈತರ ಕಾರ್ಯ ಸ್ಮರಿಸಲಾಗುವುದು. ಜೊತೆಗೆ ತಾಲೂಕಿನ 50 ಜನ ಪ್ರಗತಿಪರ ರೈತರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ. ಇದೇ ವೇಳೆ ವೇದಿಕೆಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಗುವುದು. ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಲಾಗುವುದು ಎಂದು ಜಡೇದೇವರ ಮಠದ ಹಿಮ್ಮಡಿ ಬಸವರಾಜ ಸ್ವಾಮೀಜಿ, ಚಕ್ರಭಾವಿ ಮಠದ ಸಿದ್ದಲಿಂಗ ಸ್ವಾಮೀಜಿ, ಕಂಚಗಲ್ಲು ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆ ಮಲ್ಲಯ್ಯ, ರಾಜ್ಯ ಉಪಾಧ್ಯಕ್ಷ ಎಂ ರಾಮು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇವತ್ತು ಪ್ರಪ್ರಥಮವಾಗಿ ಇಡೀ ಇತಿಹಾಸದಲ್ಲೇ ಮಾಡಲಿ, ಯಾರು ಕಣ್ಣಾರೆ ಕಂಡಿಲ್ಲ, ಯಾವ ಜನಪ್ರತಿನಿಧಿಗಳು ಮಾಡಿಲ್ಲ, ಯಾವ ಸಂಘಟನೆಗಳಾಗಿ ಮಾಡಿಲ್ಲ, 53 ಜನ ರೈತರಿಗೆ ಸನ್ಮಾನ ಮಾಡ್ತಾ ಇದೀವಿ. ಇದು ನಮ್ಮೆಲ್ಲ ರೈತರ ಬಂದರು ಹೆಮ್ಮೆ ವಿಷಯ ಅಂತ ಹೇಳಕ್ ಇಷ್ಟ. ಎದೆ ತಟ್ಟಿ ಹೇಳ್ತೀವಿ, ನಮ್ಮ ರೈತರು ಹೆಮ್ಮೆ. ಇದು ಯಾರಾಗ್ಲಿ, ನಾನಾಗ್ಲಿ, ರೈತ ಅವರಾಗ್ಲಿ, ರೈತರಿಗೆ ಸನ್ಮಾನ ಮಾಡೋದು ಮೂಲ ಉದ್ದೇಶ. ಆ ದೇಶ ಆ ನಿಟ್ಟಿನಲ್ಲಿ ಇವತ್ತು ಒಂದು 23ನೇ ತಾರೀಕು ರೈತರ ದಿನಾಚರಣೆ ಹಮ್ಮಿಕೊಂಡಿದೀವಿ. ಎಲ್ಲ ಬಂದಿರತಕ್ಕಂಥ ರೈತ ಸಂಘದ ಜಿಲ್ಲಾ ಸಂಚಾಲಕ ಸಿಆರ್ ರಾಜಣ್ಣ, ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಪ್ರವೀಣ್ ಕುಮಾರ್, ಸೀಮೆಎಣ್ಣೆ ರಾಜಣ್ಣ, ದಿವಾಕರ್ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.